ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನದ ನಾನು ರವಾ ಇಡ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಈಗ ನೋಡಿ, ಒಂದು 3-4 ಚಮಚದಷ್ಟು ತುಪ್ಪ ಹಾಕೊಂಡಿದ್ದೀನಿ. ಈಗ ಸಾಸಿವೆ ಜೀರಿಗೆ ಹಾಕಿದ್ದೀನಿ ನೋಡಿ, ಚಟ ಚಟ ಅಂದಿವೆ. ಇದಕ್ಕೆ ಕಡಲೆಬೇಳೆ ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಫ್ರೆಶ್ ಆದದ್ದು ಕರ್ದು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನೇನು ಮಾಡ್ತೀನಿ, ಒಂದು 8 ಗೋಡಂಬಿನ ಕರ್ಕೊಂಡು ಇಟ್ಕೊಂಡಿರ್ತೀನಿ ನಾನು. ನೋಡಿ, ಇದು ಕೆಂಪಗಾಗಿದೆ, ಈಗ ಹುರ್ಕೊಂಡಿದ್ದೀನಿ ಇದು. ನಾನು ಈ ಕೆಂಪಗಾದಂತರ ಏನು ಮಾಡಬೇಕು, ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಮನುಕ ಹಾಕಬೇಕು. ಹಾಕಿಬಿಟ್ಟು ಇನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ನಿಮಗೆ ಇಷ್ಟ ಇದ್ದರೆ ಅರಿಶಿನ ಪುಡಿ ಹಾಕ್ಕೋಬೋದು, ಅದೊಂಥರದ್ದು ಚೆನ್ನಾಗಿ ಕಲರ್ ಬರ್ತದೆ. ಬೇಡ ಅಂದರೆ ರವಾದ ಕಲರೇ ಇರಲಿ ಅನ್ನೋದು. ಇದಕ್ಕೆ ನೀವು ಬೇಕಂದರೆ ಕೆಲವೊಂದು ಮಸಾಲೆಗಳನ್ನು ಆ್ಯಡ್ ಮಾಡ್ಕೋಬೋದು. ನಾನು ಈಗ ಮಾಡಿ ತೋರಿಸ್ ಮಸಾಲ ಇದ್ದೇನೆ ಮಾಡ್ತಾ ಇದ್ದೀನಿ ಈಗ. ನೋಡಿ, ಇದಕ್ಕೆ ನಾನು ಏನು ಮಾಡ್ತಿದ್ದೇನೆ ಅಂದರೆ, 1-4 ಮೆಣಸು, 2 ಲವಂಗ ಹಾಕಿಬಿಟ್ಟು ಇನ್ನು ಕುದಿತಾ ಇದ್ದೀನಿ. ಈಗ ನೋಡಿ, ನಾನು ಒಂದು ಪಲಾವ್ ಎಲೆ, ಒಂದು ಸ್ವಲ್ಪ 2-3 ಲವಂಗ, 1-4 ಮೆಣಸು ಹಾಕಿದ್ದೇನೆ. ಇದು ಪುಲಾವ್ದು ಟೇಸ್ಟ್ ಬರ್ತದೆ ನಿಮಗೆ. ನೋಡಿ, ಹಾಕಿದ್ದೀನಿ. ಬೇಕಂದ್ರೆ ನೀವು ಪುಲಾವ್ ಮಸಾಲನ ಸ್ವಲ್ಪ ಹಾಕ್ಕೋಬೋದು, ಇಲ್ಲವೇ ಗರಂ ಮಸಾಲೆ ಹಾಕ್ಬೋದು. ನೋಡಿದ ಕುಡಿತಾ ಇದ್ದೀನಿ. ಕುಡಿದ್ಬಿಟ್ಟು ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಈಗೆಲ್ಲ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಲೈಟ್ ಕಲರ್ ಬರ್ತದೆ ಇದು ತುಂಬ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹಿಂಗೆ ತುಪ್ಪದಲ್ಲಿ ಹುರಿಯೋದ್ರಿಂದ ಅದೊಂದು ಟೇಸ್ಟ್ ಬೇರೆಯೇ ಬರ್ತದೆ ನಿಮಗೆ. ನೀವು ಬೇಕಿದ್ದರೆ ಎಣ್ಣೆ ಹಾಕ್ಕೋಬಹುದು, ಆದರೆ ತುಪ್ಪದಲ್ಲಿ ಹಾಕಿದರೆ ಇದೊಂದು ಪುಲಾವದ್ರ ಟೇಸ್ಟ್ ಬರ್ತಾ ಇದೆ. ನೋಡಿ, ಈಗ ಚೆನ್ನಾಗಿ ಹುರಿಬೇಕು ಇದನ್ನು. ಸರಿಯಾಗಿದೆ. ಇದೇನು ಮಾಡಬೇಕು, ತುಂಬ ಆರ್ತದೆ. ನಾನು ಮುಂಜಾನೆ ಮಾಡ್ತೀನಿ ಇದನ್ನು. ನಾನು ಸ್ವಲ್ಪ ಮೊಸರು ಹಾಕಿಬಿಟ್ಟು ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ಒಂದು ಪುಲಾವ್ ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಈಗ 2 ಚಿರೋಟಿ ರವೆ ಹಾಕಿದ್ದೀನಿ, 1 ಬಾಂಬೆ ರವೆ ಹಾಕಿದ್ದೀನಿ. ಹಾಕಿಬಿಟ್ಟು 1-4 ಸ್ಪೂನ್ ತುಪ್ಪದಲ್ಲಿ ಕಡಲೆಬೇಳೆ, ಆಮೇಲೆ 2 ಲವಂಗ, ಒಂದು ಸ್ವಲ್ಪ ಪಲಾವ್ ಎಲೆ, ಆಮೇಲೆ 4 ಮೆಣಸಿನಕಾಳು ಹಾಕಿಬಿಟ್ಟು, ಆಮೇಲೆ ಕಡಲೆಬೇಳೆ, ಅರಿಶಿನ ಪುಡಿ, ಕರಿಬೇವು, ಇಷ್ಟೆಲ್ಲ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಏನು ಮಾಡಿ ತುಪ್ಪದಾಗ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸು ಹಾಕಿದ್ದೀನಿ, ಗೋಡಂಬಿ ಅದೆಲ್ಲ. ಇದು ಹಾಕಿಬಿಟ್ಟು ನೀವು ಪುಲಾವ್ ಸ್ವಲ್ಪ ಪುಲಾವ್ ಇದನ್ನು ಮಿಕ್ಸ್ ಮಾಡ್ತೀನಿ. ಪುಲಾವ್ ಮಸಾಲನ ಮಿಕ್ಸ್ ಮಾಡಿಬಿಟ್ಟು ನಾಳೆ ಈ ಪುಲಾವ್ ಇಡ್ಲಿ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ. ಪುಲಾವ್ ಇಡ್ಲಿ ಮಾಡ್ತಾ ಇದ್ದೀನಲ್ಲ, ಇದಕ್ಕೆಲ್ಲ ಹಾಕಿದ್ದೀನಿ. ಈ ಲಾಸ್ಟಿಗೆ ಏನು ಮಾಡಬೇಕು, ನಾನು ಒಂದು ಸ್ವಲ್ಪ ಇನ್ನೂ ಹಾಕ್ತಾ ಇದ್ದೀನಿ. ಇದಕ್ಕೆ ಇನ್ನೂ 1 ಸ್ಯಾಚೆಟ್ ಪೂರ್ತಿ ಹಾಕಬೇಕು. ಹಾಕಿಬಿಟ್ಟು ಇದರ ಮೇಲೆ ಅದನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ನೀರು ಹಾಕೋಬೇಕು, ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸ್ಕೋಬೇಕು. ಈಗ ಕಲಿಸ್ತಾ ತೋರಿಸ್ತಾ ಇದ್ದೀನಿ ನಾನು. ನಾನು ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ ಇದನ್ನು. ಈಗ ನಾನು ಪುಲಾವ್ ಇಡ್ಲಿ ಸರ್ವ್ ಮಾಡಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿವೆ. ಒಳ್ಳೆಯ ಘಮನೂ ಬರ್ತಾ ಇದೆ ಈ ರೀತಿಗೆ. ನೋಡಿ, ಇಲ್ಲಿ ಮಾಡ್ಕೋಬೇಕು ಈ ರೀತಿ. ನೀವು ಎಲ್ಲ ಹಾಕಿದ್ದೀನಿ ಇದರಲ್ಲಿ, ಪುಲಾವ್ ಎಲೆ ಇದು ಹಾಕಿಬಿಟ್ಟು ಮಾಡಿದ್ದೀನಿ. ಇದೊಂದು ಖಾರ ಖಾರ ಚಟ್ನಿ ಜೊತೆಗೆ ಸರ್ವ್ ಮಾಡಿದರೆ ತುಂಬ ರುಚಿ ಇರ್ತದೆ. ನಿಮಗೂ ಈ ರೀತಿ ಮಾಡ್ಕೊಂಡು ನೋಡಿ ಒಂದ್ಸಲ. ಏನೋ ಬೇಜಾರಾಗಿರ್ತದೆ ಒಂದೇ ತಿಂದು. ಆಮೇಲೆ ನಾನು ಮತ್ತೆ ನಿಮಗೆ ಬೇರೆ ಬೇರೆ ಇದೇ ರೀತಿ ತೋರಿಸ್ತಾ ಇರ್ತೀನಿ. ಮೊದಲೇ ಸಲ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.